ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಸ್ವಾಗತ. ನಮ್ಮ ಚಾನಲ್ ಬಂದಿದ್ದಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತು ಇವಾಗ ನಾನು ನ್ಯೂ ಕ್ರಿಯೇಟರ್ಸ್ಗೆ ಕೆಲವೊಂದು ಟಿಪ್ಸು ಅಂದ್ ಮತ್ತು ಇನ್ಫಾರ್ಮೇಷನ್ ಕೂಡ ಅಂದ್ಕೊಂಡಿದ್ದೀನಿ. ನನ್ನ ಚಾನಲು ಪ್ರೋತ್ಸಾಹ ಕೊಡ್ತಾ ಇರಿ. ಮತ್ತು ಇದೇ ಥರ ನೀವು, ನಾನು 1 ವರ್ಷ 3 ತಿಂಗಳು ಈಗ ಆಗಲೇ ಆಯಿತು, 1 ವರ್ಷ 5 ತಿಂಗಳು ಆಗಿದೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ. ಮತ್ತು ಇವಾಗ ನಾನು ನ್ಯೂ ಕ್ರಿಯೇಟರ್ಸ್ಗೆ ಕೆಲವೊಂದು ಟಿಪ್ಸು ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ಸೊ ವಿಡಿಯೋನ ನೋಡಿ, ಮತ್ತು ಫಾಲೋ ಮಾಡಿ, ಮತ್ತು ಲೈಕ್ ಕೊಡಿ, ಕಮೆಂಟ್ಸ್ಗಳು ಕೊಡಿ. ಕೆಲವೊಂದು ವಿಷಯಗಳು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನೇನು ವಿಷಯಗಳು ಅಂತ ಹೇಳಿದ್ರೆ, ಚಾನಲ್ಗಳು ಸ್ಟಾರ್ಟ್ ಮಾಡೋದ್ರ ಬಗ್ಗೆ. ಸೊ ನಾವು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಏನೇನೂ ಗೊತ್ತಿರೋಲ್ಲ, ಜಸ್ಟ್ ವಿಡಿಯೋನ ಮಾಡ್ತೀವಿ ಮತ್ತು ಪೋಸ್ಟ್ ಮಾಡ್ತೀವಿ. ಸೊ ನಾವು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಮುಂಚೆ ನಾವು YT ಸ್ಟುಡಿಯೋ ಅಂತ ಇರುತ್ತಲ್ಲ, ಸೊ YT ಸ್ಟುಡಿಯೋ ಅಂತ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು YT ಮ್ಯೂಸಿಕ್ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಚಾನಲ್ ಮಾಡೋಕ್ಕೆ ಮುಂಚೆ ಯೂಟ್ಯೂಬು ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣವೇ ನಾವು ಮಾಡಬೇಕಾದ ಕೆಲಸ, ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಾವು ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಕೊಟ್ಟ ಆದಮೇಲೆ ನಾವು ಚಾನಲ್ಲು ಸ್ಟಾರ್ಟ್ ಮಾಡೋಕ್ಕಾಗೋದು. ಸೊ ಅದರಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಇರುತ್ತೆ, ನಮ್ಮದು ಡೇಟಾ ಎಲ್ಲ ಫಿಲ್ ಮಾಡಾದಮೇಲೆ ಸೆಕೆಂಡ್ ವೆರಿಫಿಕೇಷನ್ ಕಂಪಲ್ಸರಿ ಮಾಡಬೇಕು. ಯಾರೆಲ್ಲ ಕಂಪಲ್ಸರಿ ಚಾನಲ್ ಮಾಡಬೇಕು ಅದರಿಂದ ದುಡ್ಡು ಮಾಡೋಣ ಅಂತ ಬಂದಿರೋರು, ಸೊ ಕಂಪಲ್ಸರಿ ಸೆಕೆಂಡ್ ವೆರಿಫಿಕೇಷನ್ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ವೆರಿಫಿಕೇಷನ್ ಮಾಡಿದ ಮೇಲೇ ನಮ್ಮ ಚಾನಲ್ಲು ಸ್ಟಾರ್ಟ್ ಆಗೋದು, ಆ ದಿನದಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಒಂದು ಕೊಡ್ತೀನಿ, ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ನಾವು ಚಾನಲ್ ವೆರಿಫಿಕೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಸ್ಟಾರ್ಟ್ ಮಾಡಿದ್ದು ಚಾನಲ್ಲು, ನನ್ನ ಮೊಬೈಲ್ ತಗೊಂಡು ನಾನು ಫಸ್ಟು ಯೂಟ್ಯೂಬ್ ಚಾನಲ್ ನೋಡಿದ್ದು 2012 ಆಗಸ್ಟಲ್ಲಿ ನಾನು ಚಾನಲು ಯೂಟ್ಯೂಬ್ ಚಾನಲು ಡೌನ್ಲೋಡ್ ಮಾಡಿಕೊಂಡು ನೋಡಿದ್ದು ಯೂಟ್ಯೂಬ್ನ. ಸೊ ಯೂಟ್ಯೂಬ್ನ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೋಡಿದ್ದು. ಸೊ ಆವಾಗ ನಮಗೆ ಏನೇನೂ ಗೊತ್ತಾಗ್ತಾ ಇರಲಿಲ್ಲ ಅದ್ರ ಬಗ್ಗೆ. ಸೊ ಜಸ್ಟು ವಿಡಿಯೋಗಳು ನೋಡ್ತಾ ಇದ್ವಿ. ಸೊ ಕಂಪಲ್ಸರಿ ಏನಂತ ವಿಡಿಯೋಗಳು ನೋಡ್ತಾ ಇದ್ದೀವಿ, ಅದೆಲ್ಲ ಜಸ್ಟ್ ನೋಡೋಕ್ಕೆ ಮತ್ತು ನಮ್ಮ ಪರ್ಸ್ನಲ್ಲಾಗೆ ನಾವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ಕೋಬೋದು. ಆ ಥರ ಮಾಡ್ಕೊಳ್ಳೋದು ಆಪ್ಷನ್ನೂ ಇದೆ. ಇಲ್ಲದೇ ಇದ್ದರೆ ನಾವು ದುಡ್ಡು ಮಾಡಬೇಕು ಅಂತ ಬಂದಿದ್ದೀವಿ, ಚಾನಲ್ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ವೆರಿಫಿಕೇಷನ್ ಮಾಡಿದ್ರೆ ಮಾತ್ರ ಚಾನಲು ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಚಾನ್ಸಸ್ ಇರುತ್ತೆ, ಮತ್ತು ಪ್ರೊಟೆಕ್ಟಿವ್ ಆಗಿರುತ್ತೆ ಯೂಟ್ಯೂಬಿಂದ ನಮಗೆ. ಸೊ ಚಾನಲ್ ಮಾಡ್ಕೊಂಡಿದ್ದೀವಿ, ಸೊ YT ಸ್ಟುಡಿಯೋನೂ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಸೊ ನಾವು ವಿಡಿಯೋ ಪೋಸ್ಟ್ ಮಾಡಿದಾಗ ವಿಡಿಯೋನ ಪೋಸ್ಟ್ ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ, ವಿಡಿಯೋ ಪೋಸ್ಟ್ ಮಾಡ್ತೀವಿ. ಮತ್ತು YT ಸೆಟ್ಟಿಂಗಲ್ಲಿ ಹೋಗಿ ಸೆಟ್ಟಿಂಗ್ ಮಾಡಬೇಕು, YT ಸ್ಟುಡಿಯೋದಲ್ಲಿ ಹೋಗಿ ಸೆಟ್ಟಿಂಗ್ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡಬೇಕು, ಪೋಸ್ಟ್ ಮಾಡಿ ಅದರಲ್ಲಿ ನಿಮ್ಮದು ಟೈಟಲ್ ಇರುತ್ತೆ, ಚಾನಲ್ ಕೆಳಗಡೆ ಟೈಟಲ್ ಇರುತ್ತೆ, ಟೈಟಲ್ ಫಿಲ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಫಿಲ್ ಮಾಡಬೇಕು, ಮತ್ತು ನೀವು ಮಕ್ಕಳಿಗೆ ಹಾಕ್ತಾ ಇರೋ ವಿಡಿಯೋ ಇಲ್ಲ ದೊಡ್ಡವ್ರಿಗೆ ಹಾಕ್ತಾ ಇರೋ ವಿಡಿಯೋ ಅದು ಹಾಕಬೇಕು. ಮತ್ತು ಸೆಟ್ಟಿಂಗ್ ಅಲ್ಲಿ ನಿಮ್ಮ ಪಬ್ಲಿಕ್ ಅಂತ ಹಾಕುತ್ತಲ್ಲ, ಪೋಸ್ಟ್ ಮಾಡೋದು ಯಾರ್ಯಾರಿಗೆ ಅಂತ ಇರುತ್ತೆ, 3 ಆಪ್ಷನ್ಸ್ ಇರುತ್ತೆ. 3 ಆಪ್ಷನಲ್ಲಿ ಒಂದು ಪಬ್ಲಿಕ್ ಅಂತ ಇರುತ್ತೆ, ಇನ್ನೊಂದು ಅನ್ಲಿಸ್ಟ್ ಅಂತ ಇರುತ್ತೆ, ಇನ್ನೊಂದು ಪ್ರೈವೇಟ್ ಅಂತ ಇರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣವೇ ಅನ್ಲಿಸ್ಟಲ್ಲಿ ಇಟ್ಬಿಡಿ. ಸೊ ಅನ್ಲಿಸ್ಟಲ್ಲಿ ಇಟ್ಟು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟು ಪಬ್ಲಿಕ್ ಮಾಡಿದ್ರೆ ಅದು ಪೋಸ್ಟ್ ಆಗ್ಬಿಡುತ್ತೆ. ಸೊ ಮತ್ತು ಟೈಮ್ ಸೆಟ್ಟಿಂಗ್ ಮಾಡ್ಕೋಬೇಕು. ಸೊ ಟೈಮ್ ಸೆಟ್ಟಿಂಗ್ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ. ಸೊ ಅದರಿಂದ ಅನ್ಲಿಸ್ಟ್ ಮಾಡಿ ಟೈಟಲು, ಡಿಸ್ಕ್ರಿಪ್ಷನು, ಮತ್ತು ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಅಂತ ಹಾಕಬೇಕು, ಅದು ಅಪ್ಡೇಟ್ಸು ಇರುತ್ತೆ ಅಲ್ಲಿ. ಮಕ್ಕಳಿಗೆ ಅಬೌವ್ 18 ಇಯರ್ಸ್ ಅಂತ ಹೇಳಿದ್ರೆ ಅದು ಹಾಕ್ಬೋದು, ಇಲ್ಲ ಅಂಡರ್ 18 ಇಯರ್ಸ್ಗೂ ರೆಕಮೆಂಡ್ ಮಾಡ್ತೀರಾ ಈ ವಿಡಿಯೋ ಅಂತ ಹೇಳಿದ್ರೆ ಅದನ್ನು ಹಾಕ್ಬೋದು, ತೊಂದರೆ ಇಲ್ಲ, ಹಾಕ್ಬೋದು ಎಲ್ಲ ವಿಡಿಯೋಸ್ಗಳು. ಈಗ ವಿಡಿಯೋಸ್ಗಳು ಹಾಕಿದ ತಕ್ಷಣವೇ ಅನ್ಲಿಸ್ಟಲ್ಲಿರುತ್ತೆ, ಅನ್ಲಿಸ್ಟನ್ನು ನಾವು ಸೆಲೆಕ್ಟ್ ಮಾಡಿಟ್ಕೊಂಡು ಮತ್ತು ವಿಕಿದೆಲ್ಲ ಫಿಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ವಿಡಿಯೋನ. ಅಪ್ಲೋಡ್ ಮಾಡಿದ ತಕ್ಷಣವೇ ಒಂದು 5 ನಿಮಿಷ ವೇಟ್ ಮಾಡಿ. ಸೊ ನಿಮ್ಮ ವಿಡಿಯೋನ ಪೋಸ್ಟ್ ಆಗ್ತಾ ಇರುತ್ತೆ. ಸೊ ಪೋಸ್ಟ್ ಆದಾಗ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ಸು ಇಲ್ಲ ಅಪ್ಡೇಟ್ಸು ಸರಿ ಇಲ್ಲ, ಯಾವುದಾದ್ರೂ ಬೇರೆ ಕಡೆಯಿಂದ ತೊಗೊಂಡಿದ್ದೀರಾ, ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ ನಿಮಗೆ ಸ್ಟಾರ್ಟರ್ಗೆ, ಅದೇನು ಅದೆಲ್ಲ ನೋಡಬೇಕಾಗುತ್ತೆ. ಸೊ ಕೆಲವೊಂದು ನೀವು
ಬೇರೆ ವಿಡಿಯೋಗಳು ಬೇರೆ ವಿಡಿಯೋಗಳು ತೊಗೊಂಡು ನಿಮ್ಮಲ್ಲಿ ಹಾಕ್ಕೊಳ್ತೀರಾ. ಸೊ ನಿಮ್ಮಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ ಅಂತೇಳಿದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಕಾಪಿರೈಟ್ ಬಂದಾಗ ಸೊ ಅದು ಕ್ಲೇಮ್ ಮಾಡ್ಕೊಳಕ್ಕೆಲ್ಲ ಲೇಟ್ ಆಗುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕಂದ್ರೆ ನಮ್ಮ ಕಾಪಿರೈಟನ್ನು ಫಸ್ಟ್ ನಮಗೆ ತಿಳಿಸುತ್ತಿದ್ದು ವಿಡಿಯೋ. ಸೊ ನಾವು ಪೋಸ್ಟ್ ಮಾಡೋಕ್ಕೆ ಮುಂಚೆಯೇ ನಾವು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ರೆಸ್ಟ್ರಿಕ್ಷನ್ ಅಂತ ಬರುತ್ತಲ್ಲ, ಅಲ್ಲಿ ನಮಗೆ ತೋರಿಸಿದೆ ಇದು ಕಾಪಿರೈಟಾ ಏನು ಅಂತ ತೋರಿಸ್ಬಿಡುತ್ತೆ ನಮಗೆ. ಸೊ ಅದು ಫಸ್ಟ್ ಒಂದು ಇನ್ಫಾರ್ಮೇಷನ್ ಆಗುತ್ತೆ. ಸೊ ಅದು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದ ತಕ್ಷಣ ನಮಗೆ ಸೆಟ್ಟಿಂಗ್ ಎಲ್ಲ ಅಪ್ಲೋಡ್ ಅಂತ ಬಂದ್ಬಿಡುತ್ತೆ, ಅಪ್ಲೋಡ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಪ್ಲೋಡ್ ಕಂಪ್ಲೀಟ್ ಆಗಿದ ತಕ್ಷಣವೇ ಅನ್ಲಿಸ್ಟಿಗೆ ಬಂದು ನಿಮ್ಮ ವಿಡಿಯೋನ ಪಬ್ಲಿಕ್ ಅಂತ ಹಾಕ್ಬಿಟ್ಟು ಪೋಸ್ಟ್ ಮಾಡಿಬಿಡೋದು. ಸೊ ಪೋಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀರಾ, ಸೊ ವಿಡಿಯೋ ಹೋಗ್ತಾಯಿದೆ. ಸೊ ಹೋಗ್ತಾ ಇದ್ದಂಗೆ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿದೆ. ಸೊ ವ್ಯೂಸ್ ಎಲ್ಲ ಬರ್ತಾಯಿದೆ ಅಂತ ಹೇಳಿದ್ರೆ ಕಮೆಂಟ್ಗಳು ಹಾಕ್ತಾರೆ, ಈ ಥರ ಇದೆ ನಿಮ್ಮ ವಿಡಿಯೋ, ಆ ಥರ ಇದೆ ವಿಡಿಯೋ ಅಂತ ಹಾಕ್ತಾರೆ. ಸೊ ಅವಾಗ ಹಾಕಿದಾಗ ಅವ್ರಿಗೆ ನೀವು ರಿಪ್ಲೈ ಮಾಡಬೇಕಲ್ವಾ. ಸೊ ನೆಕ್ಸ್ಟ್ ಟೈಮ್ ಅವರು ಬಂದು ಇವರು ನಮಗೆ ನಾವು ಕಮೆಂಟ್ ಮಾಡೋದಕ್ಕೆ ನಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ ಅಂತ ನಾವು ರಿಪ್ಲೈ ಕಮೆಂಟು ಕೊಡಬೇಕಲ್ವಾ. ಸೊ ಆ ಥರ ಕೊಡಬೇಕಂತ ಇದ್ದರೆ ಏನು ಮಾಡಬೇಕಾಗುತ್ತೆ, ನಾವು ಅವರು ಚಾನಲ್ಗೂ ಹೋಗಬೇಕಾಗುತ್ತೆ. ಸೊ ನಮ್ಮ ಚಾನಲ್ದು ಲೋಗೋ ಇರುತ್ತಲ್ಲ, ಅದೇ ಥರ ಎಲ್ಲರ ಚಾನಲಲ್ಲಿ ಒಂದೊಂದು ಲೋಗೋ ಇರುತ್ತೆ. ಒಂದೊಂದು ಲೋಗೋ ಅಂತ ಹೇಳಿದ್ರೆ ಅವರ ಪಿಕ್ಚರನ್ನ ಅವರು ಪ್ರೊಫೈಲ್ ಪಿಕ್ಚರು ಅಲ್ಲಿರುತ್ತಲ್ಲ, ಅದನ್ನು ಟಚ್ ಮಾಡಬೇಕು. ಕಮೆಂಟ್ ಹಾಕಿರ್ತಾರಲ್ಲ, ಆ ಕಮೆಂಟ್ ಹತ್ರ ಹೋಗಿ ಆ ಪ್ರೊಫೈಲ್ ಪಿಕ್ಚರ್ ಇರುತ್ತಲ್ಲ ಅಲ್ಲಿ ಟಚ್ ಮಾಡಿದ್ರೆ ನಿಮ್ಮ ಅವ್ರ ಚಾನಲ್ಗೆ ಡೈರೆಕ್ಟ್ ಆಗ್ತೀರ, ರೀಡೈರೆಕ್ಟ್ ಆಗ್ತೀರ. ಸೊ ಅವ್ರ ಚಾನಲ್ಗೆ ಹೋಗಿ ಅವ್ರಿಗೆ ಕಮೆಂಟ್ಗಳು ಹಾಕಿ ಮತ್ತು ನಿಮ್ಗೆ ಹೆಂಗೆ ಅವ್ರ ವೀಡಿಯೋಗಳು ನೋಡೋದಾದರೆ ನೋಡಿ ಕಮೆಂಟ್ ಮಾಡಿ ಬನ್ನಿ. ಕೆಲವರು ಪರ್ಸ್ನಲ್ ಇರ್ತಾರೆ, ಪರ್ಸ್ನಲ್ ಏನು ಅವರ ಎಕ್ಸ್ಪೆಕ್ಟೇಷನ್ ಇರಲ್ಲ, ಬಟ್ ನಮ್ಮಂಥ ನ್ಯೂ ಕ್ರಿಯೇಟರ್ಸ್ ಇರ್ತಾರಲ್ಲ, ಅವ್ರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನಮಗೂ ಸಪೋರ್ಟ್ ಕೊಡೋಕ್ಕೆ ಬಂದಿದ್ದಾರಲ್ಲಪ್ಪ ಅಂತೇಳ್ಬಿಟ್ಟು, ನಾವು ಕೊಟ್ಟಿದ್ದೀವಿ ಅವ್ರಿಗೆ ನಮಗೂ ಕೊಡೋಕ್ಕೆ ಬರ್ತಾರೆ ಅಂತೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ನಾವು ಎಲ್ಲರೂ ಒಬ್ರಿಗೊಬ್ರು ಪ್ರೋತ್ಸಾಹ ಕೊಡಲೇಬೇಕಾಗುತ್ತೆ. ಸೊ ದಯವಿಟ್ಟು ನೋಡೋರು ಎಲ್ಲ ವ್ಯೂವರ್ಸ್ಗೂ ನಾನು ಏನು ಹೇಳೋದಂತ ಹೇಳಿದ್ರೆ, ವೀಡಿಯೋಗಳು ಎಷ್ಟು ಕಷ್ಟಪಟ್ಟು ನಾವು ವೀಡಿಯೋಗಳು ಹಾಕ್ತೀವಿ ಗೊತ್ತಾ, 4 ಅವರ್ 5 ಅವರು ವೀಡಿಯೋನ ಎಡಿಟ್ ಮಾಡಬೇಕಾಗುತ್ತೆ, ತುಂಬಾ ಕಷ್ಟ ಇದೆ. ನಾವು ಎಲ್ಲ ಪ್ರೊಫೆಷ್ನಲ್ಲಾಗಿ ನಾವು ವೀಡಿಯೋ ಎಡಿಟರ್ಸ್ ಅಲ್ಲ. ಸೊ ನಾವೆಲ್ಲ ಮನೇಲಿ ಕೂತು ಎದ್ದು ಬಿದ್ದು ವೀಡಿಯೋಗಳನ್ನ ಎಡಿಟ್ ಮಾಡಿ ಕಲಿತು ಇವಾಗ ಪ್ರೊಫೆಷ್ನಲ್ ಅಲ್ಲ, 50% ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ಸೊ ನಮ್ಮ ಚಾನಲಲ್ಲಿ ಚೆನ್ನಾಗಿ ವೀಡಿಯೋಸು ಹಾಕ್ತೀವಿ ಮತ್ತು ಒಳ್ಳೆಯದಾಗಿ ಪೋಸ್ಟೂ ಮಾಡ್ತೀವಿ. ಸೊ ಮಾಡಿದಾಗ ನೀವು ಅದನ್ನು ನೋಡ್ತೀರಾ ಎಷ್ಟು ನಮ್ಮದು ಕಷ್ಟ, ನಮ್ಮದು ಇದೆಲ್ಲ. ನೀವು ಒಂದು ಕಮೆಂಟ್ ನಮಗೆ ಕೊಟ್ಟಾಗ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವೀಡಿಯೋಗಳು ನೋಡ್ತಾ ಇದ್ದರೆ ನಮ್ಮ ವೀಡಿಯೋಗಳು ಆ್ಯಕ್ಟಿವ್ ಆಗಿದೆ ಅನ್ನೋದಕ್ಕೆ ಅದೊಂದು ಏನು ಹೇಳೋಣ, ನೀವು ಕೊಡೋ ನಮಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಅಷ್ಟೊಂದು ಕೆಲಸ ಮಾಡಿರ್ತೀವಿ, ನೀವು ಒಂದು ಕಮೆಂಟ್ ಕೊಡೋದರಿಂದ ಆ ಕಮೆಂಟ್ಗಳು ಓದಿದ ತಕ್ಷಣ ನಾವು ತುಂಬಾ ಖುಷಿಯಾಗ್ತೀವಿ. ಕೆಲವರು ಬರ್ತಾರೆ, ಚಾನಲ್ಗಳು ನೋಡ್ತಾರೆ, ನೋಡ್ಬಿಟ್ಟು ಹಾಗಾಗಿ ಹೋಗ್ತಾರೆ. ಸೊ ಅದು ಬಿಡಿ, ಅವ್ರು ಪ್ರೈವೇಟ್ ಅವರು ಗೊತ್ತಾಗಲ್ಲ, ಅವ್ರಿಗೆ ಏನು ಹೇಳಿದ್ರೆ ಇಂಡಿವಿಜುವಲ್ಸು ಗೊತ್ತಾಗಲ್ಲ. ನಾವು ಚಾನಲ್ನ ಓಡಿಸೋರು ನಮ್ಮಂಥವ್ರು ಎಷ್ಟೋ ಜನ ಚಾನಲ್ನ ಓಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಏನಂದರೆ ನಮ್ಮ ಚಾನಲ್ ನೋಡ್ತಾರೆ, ಏನಾದರೂ ಕಮೆಂಟ್ಗಳು ಕೊಟ್ಟರೆ ನಾವು ನಮ್ಮ ಮಿಸ್ಟೇಕ್ಗಳನ್ನ ಪರ್ಫೆಕ್ಟಾಗಿ ಮಾಡ್ಕೋಬೋದು, ಕರೆಕ್ಷನ್ಸು ಮಾಡ್ಕೋಬೋದು. ಸೊ ಏನಾದರೂ ಮಿಸ್ಟೇಕ್ಗಳಿರುತ್ತಾ, ಕೆಲವರು ಟೈಮ್ ಪಾಸ್ಗಂತ ಬರ್ತಾರೆ. ಸೊ ಅಂಥವರು ಪ್ಲೀಸ್ ದಯವಿಟ್ಟು ಯಾರಿಗೂ ಕಮೆಂಟ್ಗಳು ಮಾಡಬೇಡಿ. ಹೆಣ್ಮಕ್ಳು ತುಂಬಾ ಕಷ್ಟದಿಂದ ಅವರು ಒಂದು ಚಾನಲ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಯಾರು ಈ ಥರ ಬಂದು ವೀಡಿಯೋಗಳನ್ನ ಫೇಸ್ ಮಾಡಿ ಹೆಣ್ಮಕ್ಳಿಗೆ ಎಂಕರೇಜ್ ಮಾಡ್ತಾರೆ, ಅವ್ರಿಗೆ ನಾವು ತುಂಬಾ ಚಿರಋಣಿಗಳಾಗಿರ್ತೀವಿ. ಯಾಕಂದರೆ ಎಲ್ಲರೂ ಆ ಥರ ಪ್ರೋತ್ಸಾಹ ಕೊಡಲ್ಲ ಹೆಣ್ಮಕ್ಳಿಗೆ, ಅದರಲ್ಲಿ ಒಂದು 80% ಅಗೇನ್ಸ್ಟ್ ಆಗಿರೋರೇ ಜಾಸ್ತಿ ಇರ್ತಾರೆ. ಮತ್ತು ಗಂಡಸರು ಇರಲಿ, ಅದರಲ್ಲಿ ಮೇನು ಹೆಣ್ಮಕ್ಳು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹಾಗಿರಬೇಕು ಹೀಗಿರಬೇಕು ಅನ್ನೋದು ಕಂಪಲ್ಸರಿಯಾಗಿ ಹೇಳೋದೇ ಹೇಳ್ತಾ ಇರ್ತಾರೆ. ಸೊ ಅವಾಗೆಲ್ಲ ನಮಗೆ ತುಂಬಾ ಬೇಜಾರಾಗುತ್ತೆ. ಸೊ ಎಲ್ರಿಗೂ ನಾನು ಏನು ಹೇಳೋದಂದರೆ, ಎಲ್ರಿಗೂ ಎಂಕರೇಜ್ ಮಾಡಿ, ಇದು ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಅಂತ ಇರೋದು. ಸೊ ಎಲ್ರಿಗೂ ಅಂತ ಇರುವ ನಾವು ಅದನ್ನು ಯೂಸ್ ಮಾಡಬೇಕು, ಮತ್ತು ನಾವು ಅದು ಎಂಜಾಯ್ ಮಾಡಬೇಕು. ಸೊ ಅದು ಕಷ್ಟವಾಗಿ ನಾವು ತೊಗೋಬಾರ್ದು. ಇವಾಗ ಒಂದು ಕಾಲೇಜಿಗೆ ಹೋಗ್ತೀವಿ ಅಂತ ಹೇಳಿದ್ರು, ಓದಲಿಕ್ಕೆ ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ನಾವು ಮಕ್ಕಳೆಲ್ಲ ಮುಚ್ಕೊಂಡು ಕಾಲೇಜ್ಗೆ ಹೋಗೋಕ್ಕಾಗತ್ತಾ? ಆಗಲ್ಲ. ಮತ್ತು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬಸ್ಸಲ್ಲಿ ಅಕ್ಕಪಕ್ಕ ಎಲ್ಲ ನಿಂತಿರ್ತಾರೆ. ಸೊ ಅವ್ರನ್ನೆಲ್ಲ
ದೂರ ಇಟ್ಕೊಂಡು ನಾವು ಶೆಲ್ಟರ್ ಹಾಕ್ಕೊಂಡು ಹೋಗ್ತೀವಿ ಆಮೇಲೆ ಆ ಥರ ಇಲ್ಲ, ನಾವು ಅಕ್ಕಪಕ್ಕ ಇರ್ತಾರೆ, ಎಲ್ಲರೂ ಇರ್ತಾರೆ. ನಾವು ಮನುಷ್ಯ ಇರೋದೇ ಏನು ಹೇಳ್ತಾರೆ ಒಂದು ಕಮೆಂಟ್ ಮಾಡೋಕ್ಕಂತಾನೆ. ಸೊ ಅದರಿಂದ ಕಮೆಂಟ್ಗಳು ಮಾಡ್ತಾರೆ, ಆ ಥರ ಈ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಭಯ ಮಾತ್ರ ಪಡಬಾರ್ದು. ಸೊ ನಾನು ಹೇಳೋದೇನಂತೇಳಿದ್ರೆ ಆ ಥರ ಕೆಲವರು ಇರ್ತಾರೆ, ಎನ್ಕರೇಜ್ ಮಾಡಲ್ಲ ಫ್ಯಾಮಿಲಿಯಲ್ಲಿ, ನೀವು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಫಸ್ಟೇ ಹೇಳ್ಬಿಡ್ತಾರೆ. ಸೊ ಅದು ಅವ್ರನ್ನೆಲ್ಲ ಮೀರಿಸ್ಕೊಂಡು ಬರೋದು ಇದು ಯೂಟ್ಯೂಬರ್ಸು ಒಂದು ಪ್ರಪಂಚನೇ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಕಷ್ಟ ಇದೆ ಹೆಣ್ಮಕ್ಳಿಗೆ ವೈಟಿ ಚಾನಲಲ್ಲಿ. ಮತ್ತು ಕೆಲವರೊಂದು ಬ್ಯಾಡ್ ಕಮೆಂಟ್ಸ್ಗಳು ಕೊಡ್ತಾರೆ, ಮತ್ತು ಒಂಥರ ಎಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ನಮಗೆ ತುಂಬಾ ಒಂಥರ ಕಷ್ಟ ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ನಾವೆಲ್ಲ ನೋಡಿ, ನಾವು ವೈಟಿ ಫ್ಯಾಮಿಲಿಯವರು, ಒಂದು ಮನೆಯಲ್ಲಿ ಇದ್ದು ಬಂದವರು ಹಿಂಗಿರಬೇಕು. ಸೊ ನಾವು ಯಾರ ಮನೆಗೂ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಭಯ ಭಯದಿಂದ ನಾವು ಚಾನಲ್ಗಳು ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆಲ್ಲ ಕೆಲವರು ಹೆದರ್ಕೊಳ್ತಾರೆ, ಕೆಲವರು ಹೆದರ್ಕೊಳ್ಳಲ್ಲ. ಫಸ್ಟು ನಾನು ಲೈವ್ ಮಾಡಿದಾಗ ನನಗಂತೂ ತುಂಬಾ ನೆಗೆಟಿವ್ ಫೀಲಿಂಗ್ ಬರ್ತಾಯಿತ್ತು, ಯಾಕೆ ಈ ಥರ ಮಾಡ್ತಾರೆ ಇವರೆಲ್ಲ, ನೋಡ್ತೀವಿ ನಾವು ಚೆನ್ನಾಗಿ ಮಾತಾಡ್ತೀವಿ, ನಮ್ಮ ಮನೆಯವ್ರು ಯಾರು ನೋಡ್ತಾರೆ, ಅವ್ರೇನು ಅಂದ್ಕೊಳ್ತಾರೆ, ಅದ್ರ ಬಗ್ಗೆ ಎಲ್ಲ ತುಂಬಾ ಚಿಂತೆ ಬರ್ತಾಯಿತ್ತು. ನನಗೆ ಇವಾಗ ಅದು ಪ್ರಾಪರಾಗಿ ಏನಂತ ಗೊತ್ತಾಯ್ತಲ್ವ. ಸೊ ಅದರಿಂದ ಕೆಲವರು ಕಮೆಂಟ್ಗಳು ಬ್ಯಾಡ್ ಕಮೆಂಟ್ಗಳು ಮಾಡ್ತಾರೆ. ಸೊ ಅವ್ರು ಕಮೆಂಟ್ಗಳು ಮಾಡ್ತಾರೆ ಅಂತೇಳಿ ನಾವು ಹೋಗಿ ಕರೆದು ಅವ್ರಿಗೆ ಬನ್ನಿ ಕಮೆಂಟ್ಗಳು ಮಾಡಿ ಅಂತ ಹೇಳ್ಬಿಟ್ಟು, ಇಲ್ಲ ಎಲ್ಲೋ ಯಾವ್ದು ಮೂಲೆಯಲ್ಲೋ ಇರ್ತಾರೆ ಅವರು. ಸೊ ಅವಾಗ ಅವ್ರು ಅಂತ ಕೆಟ್ಟ ಫೀಲಿಂಗ್ ಇಟ್ಕೊಂಡು ಬಂದಾಗ ಅವ್ರಿಗೆ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ, ಈ ವೈಟಿ ಸ್ಟುಡಿಯೋ ಕಡೆಯಿಂದ ಕಂಪ್ಲೇಂಟ್ಗಳು ರೈಸ್ ಮಾಡ್ಬೋದು. ಸೊ ಅಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ, ಅವ್ರು ಯಾರು ಮೆಸೇಜ್ ಮಾಡ್ತಾರಲ್ಲ ಅವರು ಹೆಸರು ಪಕ್ಕದಲ್ಲಿ ಒಂದು ಆಪ್ಷನ್ ಇರುತ್ತೆ, ಅದು ಅವ್ರ ಹೆಸರು ಟಚ್ ಮಾಡಿ. ಇವಾಗ ನನ್ನ ಚಾನಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ನನಗೆ ಯಾರು ಕಮೆಂಟ್ಗಳು ಮಾಡಿದ್ರು ಅಂತ ಹೇಳ್ಕೊಳ್ಳಿ. ಸೊ ಅವರು ಫೋಟೋ ಇರುತ್ತಲ್ಲ ಪ್ರೊಫೈಲ್ ಫೋಟೋ, ಅಲ್ಲಿ ಟಚ್ ಮಾಡಿದಾಗ ನಮಗೆ ಕೆಲವೊಂದು ತೋರಿಸುತ್ತೆ, ಲಿಸ್ಟ್ ತೋರಿಸುತ್ತೆ, ಅವರದು ಚಾನಲ್ಗೆ ಹೋಗ್ಬೇಕಾ, ಚಾನಲ್ ಇಲ್ಲದೇ ಇದ್ದರೆ ಅದು ತೋರಿಸಲ್ಲ. ಸೊ ಅವ್ರದ್ದು ರಿಪೋರ್ಟ್ ಮಾಡಬೇಕಾ ಅಂತ ತೋರಿಸುತ್ತೆ, ಇಲ್ಲ ಬ್ಲಾಕ್ ಮಾಡಬೇಕಾ ಅಂತ ಎರಡು ಆಪ್ಷನ್ ಕೊಡುತ್ತೆ, ರಿಪೋರ್ಟ್ ಮಾಡಬೇಕಾ ಬ್ಲಾಕ್ ಮಾಡಬೇಕಂತ. ಸೊ ರಿಪೋರ್ಟ್ ಮಾಡಬೇಕಾದ್ರೆ ರಿಪೋರ್ಟ್ ಮಾಡಿ ಕಂಪಲ್ಸರಿ, ಯಾಕಂದರೆ ಇಂಥವ್ರನ್ನ ಬಿಟ್ಟರೆ ಮತ್ತೆ 100 ಜನಕ್ಕೆ ಮಾಡ್ಬೋದು, ಸೊ 1000 ಜನಕ್ಕೆ ಮಾಡ್ಬೋದು, ಈ ಥರ ಇರೋರಿಗೆ ಬೆಳೀತಾನೆ ಇರ್ತಾರೆ. ಸೊ ಇದು ಮುಳ್ಳಿಂದ ಮುಳ್ಳನ್ನೇ ತೆಗಿಬೇಕಂತಾರಲ್ಲ ಆ ಥರ, ಒಂದು ಸರಿ ಮಾಡಿದ ತಕ್ಷಣ ಸೊ ಅವ್ರಿಗೆ ನಾವು ಕಂಪ್ಲೇಂಟ್ ರೈಸ್ ಮಾಡೋದು, ಇಲ್ಲ ವಾರ್ನಿಂಗು ಮಾಡ್ಬೋದು. ಸೊ ನಮಗೆ ಕೆಲವೊಮ್ಮೆ ನಮಗೆ ಚಾನಲ್ ಇಲ್ಲಿರುವಾಗ ನಮ್ಮನ್ನು ಎಷ್ಟು ಜನ ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೊ ಅವರೆಲ್ಲ ಏನು ಅಂದ್ಕೊಳ್ತಾರೆ ಅನ್ನೋದು ನಮ್ಮ ಫೀಲಿಂಗಲ್ಲಿ ಇರ್ತೀವಿ, ಆ ಥರ ಫೀಲಿಂಗು ಬೇಡ. ಸೊ ಸ್ಟ್ರೈಟವೇ ನೀವು ಅವ್ರಿಗೆ ಹೇಳ್ಬೋದು, ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಫಾರ್ ದಿಸ್ ಅಂತ ಹೇಳ್ಬೋದು, ಇಲ್ಲ ಐ ಡೋಂಟ್ ಎನ್ಕರೇಜ್ ಅಂತನೂ ಹೇಳ್ಬೋದು. ಸೊ ಅಂತ ಹೇಳಿ ನೀವು ಸ್ಕಿಪ್ ಮಾಡೋದು ಮಾಡ್ಬೋದು. ಸೊ ಇಲ್ಲ ಅವರು ನಮ್ಮ ಚಾನಲ್ಗೆ ಬೇಡ ಅಂತ ಬ್ಲಾಕನ್ನು ಮಾಡ್ಬೋದು, ಆ ಥರ ಬ್ಲಾಕು ಮಾಡ್ಬೋದು, ಮತ್ತು ಅವ್ರನ್ನ ಸ್ಕಿಪ್ಪು ಮಾಡ್ಬೋದು, ಇಲ್ಲ ರಿಪೋರ್ಟ್ ಮಾಡಿ ಇಡ್ಬೋದು. ರಿಪೋರ್ಟ್ ಮಾಡಿದ್ರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅವರು ಏನಂದರೆ ನಿಮ್ಮ ಚಾನಲ್ಗೆ ಮತ್ತೆ ರೀಡೈರೆಕ್ಟ್ ಮಾಡ್ದಂಗೆ ಅದು ಬ್ಲಾಕ್ ಆಗುತ್ತೆ. ಸೊ ಆ ಥರನೂ ಇದೆ. ಮತ್ತು ಕೆಲವೊಂದು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಚಾನಲ್ ಮಾಡ್ತೀವಿ ತುಂಬ ಖುಷಿ ಖುಷಿಯಿಂದ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಇರ್ತೀವಿ. ಸೊ ಆ ಥರ ಈ ಥರ ಮಾಡಬೇಕು ಅಂತ ಮಾಡಿ ಬರ್ತೀವಿ. ಸೊ ಈ ಥರ ಜನರು ಬಂದಾಗ ನಾವು ಹೆದರಿಕೆಯಿಂದ ಹಿಂದೇಟ್ ಹಾಕೋದು ಜಾಸ್ತಿ ಆಗ್ಬಿಡ್ತೀವಿ. ಸೊ ಏನಾಗುತ್ತೆ ಅಂತೇಳಿ ಹಿಂದೆ ಹೋಗ್ತೀವಿ, ನಮಗೆ ಎನ್ಕರೇಜ್ ಮಾಡೋರು ಇಲ್ಲ. ಯಾವಾಗಲೂ ನಾವು ಎನ್ಕರೇಜ್ ಮಾಡೋರು ಇದ್ದರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಚಾನ್ಸಸ್ ಇರೋದು. ಸೊ ನಾವು ಧೈರ್ಯದಿಂದ ಮುಂದೆ ಹೋಗ್ತೀವಿ, ನನಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಸೊ ಏನಂತ ಹೇಳಿದ್ರೆ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರೂ ಆ ಥರನೇ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗೋದು. ಸೊ ಎಲ್ಲರ ಸಪೋರ್ಟ್ ಇರಬೇಕು, ಮತ್ತು ಎಲ್ಲ ಹೆಣ್ಮಕ್ಕಳು ಮುಂದೆ ಒಂದಡಿ ಕಾಲು ಮುಂದೆ ಇಟ್ಟು ಬನ್ನಿ, ಎಲ್ಲ ಒಳ್ಳೆ ಕ್ರಿಯೇಟರ್ ಆಗೋಣ. ಕೆಟ್ಟದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಕೆಟ್ಟದ್ದು ಆಲ್ವೇಸ್ ಅವ್ರು ಕೆಟ್ಟದವ್ರಿಗೆ ಕೆಟ್ಟದಾಗೆ ಕಾಣಿಸುತ್ತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾವು ಒಂದು ಪಾಸಿಟಿವ್ ಆಗಿ ಒಂದು ಸ್ಟೆಪ್ ಮುಂದೆ ಕಾಲಿಟ್ಟು ಸೊ ನಮ್ಮದು ಒಳ್ಳೇದನ್ನು ನೋಡಿಕೊಳ್ಳೋಣ. ಮತ್ತು ನಾವು ಚಾನಲ್ಲು ಬೆಳಿಲಿಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಮಾತುಗಳನ್ನ ಮುಗಿಸ್ತಾ ಎಲ್ಲ ನ್ಯೂ ಕ್ರಿಯೇಟರ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು WHನು ನಾವು ಎಲ್ರಿಗೂ ಸಪೋರ್ಟ್ ಮಾಡಬೇಕಂತ ಇದ್ದೀವಿ. ಸೊ WHU ಕೊಡೋಣ, ಎಲ್ರಿಗೂ ಬನ್ನಿ ನಮ್ಮ ಚಾನಲ್ಗೆ ಲೈವ್ಗೆ ಬನ್ನಿ, ಸಪೋರ್ಟ್ ಕೊಡ್ತೀನಿ ನಾನು ಫುಲ್ಲಾಗಿ. ಮತ್ತು WHU ಇದೇ ಥರನೇ ಎಲ್ರಿಗೂ ಬರುತ್ತೆ. ಸೊ ತೊಂದರೆ ಇಲ್ಲ, ನಾನು ಲೈವ್ ಅಟೆಂಡ್ ಮಾಡೋರು, ಬಟ್ ನಾನು ಲೈವಲ್ಲಿ ಕಂಟಿನ್ಯೂಟಿ ಆಗಿ ಇರಬೇಕು, ಫುಲ್ಲಾಗಿದ್ದಾಗ ಮಾತ್ರ ಅವ್ರು ನಾನು
ನಾನು ಅವ್ರಿಗೆ ಡಬ್ಲ್ಯೂ ಎಚ್ ಕೊಡ್ತೀನಿ. ಮತ್ತು ಬನಾನಾಸ್ ಬನಾನಾಸ್ ಅಂತ ಮಾತ್ರ ಹೋಗ್ಬೇಡಿ. ಒಂದು ಬನಾನ ಅಂದರೆ ಒಂದು ಗಿಫ್ಟ್ ಸಿಕ್ಕಿದಾಗ ನಿಮಗೆ ನಾಲ್ಕು ವಾಚ್ ಅವರ್ಸ್ ಬೇಕು. ಒಂದು ಗಿಫ್ಟ್ ಅಂದರೆ ಒಂದು ಸಬ್ ಸಿಕ್ಕಿದಾಗ ನಾಲ್ಕು ಅವರ್ಸು ವಾಚ್ ಅವರ್ ಇರಬೇಕು. ಸೊ ಅವಾಗಲೇ ನಿಮಗೆ ಎರಡು ಈಕ್ವಲ್ ಆಗೋದು. ಸೊ ಯೋಚನೆ ಮಾಡಿ, ಒಂದು ಮನುಷ್ಯ ನಾಲ್ಕು ಅವರು ವೀಡಿಯೋ ನೋಡಬೇಕಾದ್ರೆ ಎಷ್ಟು ಅವರು ನೀವು ವೀಡಿಯೋ ಹಾಕಬೇಕು? ಇದು ವಾಚ್, ಇದು ಸಬ್ಸು, ಇದು ಡಬ್ಲ್ಯೂ ಎಚ್. ಸೊ ಡಬ್ಲ್ಯೂ ಎಚ್ ಸಬ್ಸು ಹೆಂಗಿದೆ ನೋಡಿ, ಇದು ಒಂದಾದರೆ ಈ ಕಡೆ ನಾಲ್ಕು ಇರಬೇಕು. ಸೊ ಒಂದು ನಮಗೆ ಸಬ್ ಆಗಿದೆ ಅಂತ ಹೇಳಿದ್ರೆ ಡಬ್ಲ್ಯೂ ಹೆಚ್ ಅವರ ಕಂಪ್ಲೀಟ್ ಮಾಡಿರಬೇಕು. ಸೊ ಆ ಥರ ಆದರೆ ಮಾತ್ರ ನಮ್ಮ ಚಾನಲ್ ಬೇಗ ಬೇಗ ಮುಂದಕ್ಕೆ ಹೋಗೋಕ್ಕಾಗೋದು. ಸೊ ಎಲ್ಲರೂ ಸಪೋರ್ಟು ಸಿಗಬೇಕು, ಮತ್ತು ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ, ಎಲ್ಲರೂ ನೋಡ್ತಾರೆ ಚಾನಲ್ಗಳನ್ನ, ಸಪೋರ್ಟ್ ಕೊಡಿ ಅಂತ ನಾನು ಎಲ್ರಿಗೂ ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿದ್ದರೆ, ನನ್ನ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಕೊಡಿ, ಮತ್ತು ಪ್ರೋತ್ಸಾಹ ಕೊಡಿ, ಮತ್ತು ಇದೇ ಥರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.